ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಕೆ ಮತ್ತಷ್ಟು ವಿಳಂಬ ಆಗುವ ಸಾಧ್ಯತೆ ಇದೆ ಬಹಳ ಸರಳವಾಗಿ ಗೃಹಲಕ್ಷ್ಮಿ ಯೋಜನೆ ಜನರಿಗೆ ತಲುಪಬೇಕೆಂದು ಯೋಜನೆಯಲ್ಲಿ ಕೆಲವು ಬದಲಾವಣೆಗಳನ್ನು ಮಾಡಲಾಗುತ್ತಿದೆ ಅಧಿಕಾರಿಗಳಿಗೆ ಕೆಲವು ಬದಲಾವಣೆ ಮಾಡುವ ಸೂಚನೆ ನೀಡಿದ್ದೇವೆ ಮೊದಲು ಬೆಂಗಳೂರು ಒನ್ ಕರ್ನಾಟಕ ಒನ್ ಗ್ರಾಮ ಒನ್ ನಲ್ಲಿ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿತ್ತು ಇದೀಗ ಇದರ ಜೊತೆಗೆ ಗ್ರಾಮ ಪಂಚಾಯಿತಿಯಲ್ಲಿನ ಬಾಪೂಜಿ ಸೇವಾ ಕೇಂದ್ರದಲ್ಲೂ ಅರ್ಜಿ ಸಲ್ಲಿಸಲು ಅವಕಾಶ ನೀಡಲಾಗಿದೆ ಹೀಗಾಗಿ ಅರ್ಜಿ ಸಲ್ಲಿಸಲು ವಿಳಂಬವಾಗುತ್ತಿದೆ ಎಂದು ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಹೇಳಿದ್ದಾರೆ ಚಿಕ್ಕಮಗಳೂರಿನ ಗೌರಿಗದ್ದೆ ಆಶ್ರಮದ ಬಳಿ ಮಾತನಾಡಿದ ಸಚಿವರು ಸರ್ಕಾರದ ಯೋಜನೆ ಯಾರು ಮನೆ ಮನೆ ಮುಟ್ಟಿಸಲು ಪ್ರಜಾಪ್ರತಿನಿಧಿ ಆರಂಭಿಸುತ್ತಿದ್ದೇವೆ ಈಗಾಗಲೇ ಅಧಿಕಾರಿಗಳು ಸಾಫ್ಟ್ವೇರ್ ಅಪ್ಲಿಕೇಶನ್ ಅಭಿವೃದ್ಧಿ ಪಡಿಸಿದ್ದಾರೆ ಅತ್ಯಂತ ಶೀಘ್ರದಲ್ಲಿ ಅರ್ಜಿ ಪ್ರಕ್ರಿಯೆ ಆರಂಭವಾಗುತ್ತೆ ಆಗಸ್ಟ್ ಹದಿನೇಳು ಅಥವಾ ಹದಿನೆಂಟರಿಂದ ಮನೆ ಯಜಮಾನಿ ಖಾತೆಗೆ ಹಣ ತಲುಪುತ್ತೆ ಆಗಸ್ಟ್ ತಿಂಗಳಲ್ಲಿ ಮತ್ತೊಂದು ಕಡೆ ಒಂದ್ ಕಡೆ ಗೃಹಲಕ್ಷ್ಮಿ ಯೋಜನೆ ಪ್ರತಿ ಮನೆಯ ಯಜಮಾನಿಗೆ ತಲುಪಬೇಕಾದ ಎರಡು ಸಾವಿರ ರೂಪಾಯಿ ಇದರ ವಿಚಾರದಲ್ಲಿ ಒಂದಷ್ಟು ಗೊಂದಲ ಯಾವುದೇ ಮಹತ್ವಾಕಾಂಕ್ಷೆ ಯೋಜನೆಗಳನ್ನು ಜಾರಿಗೆ ತರುವಾಗ ಆರಂಭದಲ್ಲಿ ಅಡೆತಡೆಗಳಾಗೋದು ಸಹಜ ಯಾರು ಕೂಡ ಅನ್ಕೊಂಡಿರೋದು ಪ್ರಣಾಳಿಕೆ ತಕ್ಷಣ ನಮ್ದೇ ಸರ್ಕಾರ ಬರುತ್ತೆ ಎಲೆಕ್ಷನಿಗೆ ಮುಂಚೆನೆ ಪ್ಲಾನ್ ಮಾಡ್ಕೊಳ್ಳೋಕ್ಕಾಗಲ್ಲ ಗೃಹಲಕ್ಷ್ಮಿಗೆ ಹೆಂಗೆ ದುಡ್ಡು ತಲುಪಿಸ್ಬೇಕು ಅಂತ ಹೀಗಾಗಿ ಈಗಾಗಲೇ ಅಧಿಕೃತವಾಗಿ ಜಾರಿ ಆಗಬೇಕಿತ್ತು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಅದೀಗ ಸ್ವಲ್ಪ ಅಂದರೆ ಸರ್ಕಾರಕ್ಕೆ ಸಂಬಂಧಪಟ್ಟಂಥ ಎಲ್ಲ ಆಫೀಸ್ಗಳಲ್ಲಿ ಕೂಡ ಏನೊಂದು ಬೆಂಗಳೂರನ್ನಾಗಿರ್ಬೋದು ಎಲ್ಲ ಕಚೇರಿಗಳಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಕರ್ನಾಟಕವನ್ನಾಗಿರ್ಬೋದು ಗ್ರಾಮವನ್ನಾಗಿರ್ಬೋದು ಇದೇ ಗ್ರಾಮ ಪಂಚಾಯಿತಿಯ ಪಾಪೂಜಿ ಸೇವಾ ಕೇಂದ್ರದಲ್ಲಿ ಕೂಡ ಅರ್ಜಿಯನ್ನು ಸಲ್ಲಿಸ್ಬೋದು ಮತ್ತೊಂದು ಕಡೆ ಇನ್ ಇನ್ನೊಂದಷ್ಟು ಸಿಂಪ್ಲಿಫೈಯನ್ನು ಮಾಡಿ ಮೊಬೈಲ್ ಆ್ಯಪನ್ನು ಡೆವಲಪ್ ಮಾಡ್ತಿದ್ದಾರೆ ಮೊಬೈಲ್ ಮೂಲಕವೇ ಸಲ್ಲಿಸ್ಬೋದು ಹೀಗಾಗಿ ಎಲ್ಲಕ್ಕೂ ಕೂಡ ಒಂದಷ್ಟು ಪ್ರೋಸೆಸ್ ಆಗಬೇಕು ಆ ಥರದಲ್ಲಿ ಎಡವಟ್ಟಿಗೆ ನಾವು ಆಸ್ಪದವನ್ನು ಕೊಡಬಾರ್ದು ಅಂತ ಹೇಳಿದ್ದಾರೆ ಇದು ಒಂದು ಕಡೆ ಗೃಹಲಕ್ಷ್ಮಿ ಇನ್ನು ಗೃಹ ಯೋಜನೆ ಇನ್ನೂರು ಯೂನಿಟ್ವರೆಗೆ ಕೂಡ ಪ್ರತಿ ಮನೆಗೆ ಕರೆಂಟ್ ಉಚಿತ ಹತ್ತು ಕಳೆದ ವರ್ಷದ ಒಂದು ಸರಾಸರಿಯನ್ನು ನೋಡಿಕೊಂಡು ಉಚಿತವಾಗಿ ಕೊಡ್ತಾರೆ ಅದಕ್ಕೆ ಕೂಡ ನಾಳೆಯಿಂದ ಅರ್ಜಿ ಸಲ್ಲಿಸ್ಬೋದು ಅನ್ನೋ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಹೀಗಾಗಿ ಆನ್ಲೈನಲ್ಲಿ ಯಾವ ರೀತಿ ಅರ್ಜಿ ಸಲ್ಲಿಸಬೇಕು ಏನನ್ನೋದು ಎಲ್ಲ ವಿವರಗಳನ್ನು ಅಂದರೆ ಯಾವ ರೀತಿ ಅದರ ಅಪ್ಲಿಕೇಶನ್ ವರ್ಕ್ ಆಗುತ್ತೆ ಎಲ್ಲಿ ಸಲ್ಲಿಸಬೇಕು ಅನ್ನೋ ಮಾಹಿತಿಯನ್ನು ಕೂಡ ಸರ್ಕಾರ ರಿಲೀಸ್ ಮಾಡಲಿದೆ ಆ ನಂತರದಲ್ಲಿ ಗೊತ್ತಾಗುತ್ತೆ ಕರೆಂಟ್ ಬಿಲ್ ಏನೊಂದು ಗೃಹಲಕ್ಷ್ಮಿ ಯೋಜನೆ ಕೂಡ ಜಾರಿಗೆ ಬರುತ್ತೆ